ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಿರ್ತಕ್ಕಂಥ ಜಾಬ್ ಅಪ್ಡೇಟ್ಸ್ನ ಪಡೆಯೋದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ಫ್ಯಾಕಲ್ಟಿ ಹಾಗೂ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು, ಅವುಗಳ ಹುದ್ದೆಗಳ ವಿವರಗಳನ್ನು ನೋಡೋದಕ್ಕಿಂತ ಮೊದಲು ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ, ಅವುಗಳ ಬಗ್ಗೆ ತಿಳಿಯೋಣ. ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸು ಇದರಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಎರಡು ಪೋಸ್ಟ್ಗೆ ಅವರಿಗೆ ಅಪ್ಲೈ ಮಾಡಲು ಇಲ್ಲಿ ಅವಕಾಶ ಇರುತ್ತಲ್ಲ. ಹಾಗೆ ನಿಮ್ಮ ರಿಜಿಸ್ಟ್ರೇಷನ್ನು ನೀವು ಫೀ ಡೆಪಾಸಿಟ್ ಮಾಡಿದ ಮೇಲೆ ಕಂಪ್ಲೀಟ್ ಆಗಿರುತ್ತೆ. ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು ಕೊಟ್ಟಿರತಕ್ಕಂಥ ನೋಟಿಫಿಕೇಷನ್ಸ್ ಅಡ್ವರ್ಟೈಸ್ಮೆಂಟ್ನ ನೋಡಿ ಓದ್ಕೊಂಡ್ಬಿಟ್ಟು ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ಏನು ಮೀಟ್ ಆಗ್ತಿದ್ದೀರಾ ಏನಿಲ್ವಾ ಅಂತ ನೋಡಬೇಕಾಗುತ್ತೆ. ಹಾಗೆ ಕ್ಯಾಂಡಿಡೇಟ್ಸ್ ಅವರಿಗಿಂದ ಐ ಡಿ ಪ್ರೂಫು, ಏಜ್ ಪ್ರೂಫು, ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಲೆಟರು, ಹಾಗೆಯೇ ನಿಮ್ಮದೊಂದು ಬ್ರೀಫ್ ರೆಸ್ಯೂಮೆಯನ್ನು ಅಪ್ಲೋಡ್ ಮಾಡಲು ಹೇಳಿದ್ದಾರೆ. ಹಾಗೆ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಈ ರೀತಿಯಾಗಿದೆ. ಮೊದಲು ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ, ಆಮೇಲೆ ಪರ್ಸನಲ್ ಇಂಟರ್ವ್ಯೂನ ಕಂಡಕ್ಟ್ ಮಾಡಲಾಗುತ್ತೆ. ಮತ್ತೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು SBI ಬ್ಯಾಂಕ್ ವೆಬ್ಸೈಟನ್ನು ಚೆಕ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಇಂಟರ್ವ್ಯೂ ಕಾಲ್ ಲೆಟರ್ ಅಥವಾ ಅಡ್ವೈಸ್ ಲೆಟರನ್ನು ನಿಮ್ಮ ಇಮೇಲ್ ಐಡಿಗೆ ಕಳಿಸ್ತಾ ಇದ್ದು, ನೀವು ಆ್ಯಕ್ಟಿವ್ ಹಾಗೂ ರೆಗ್ಯುಲರ್ ಯೂಸ್ ಮಾಡ್ತಿರ್ತಕ್ಕಂಥ ಇಮೇಲ್ ಐಡಿಯನ್ನು ಕೊಡಬೇಕಾಗಿರುತ್ತೆ ಇಲ್ಲಿ. ಮತ್ತು ಯಾವುದೇ ರೀತಿಯಾದಂಥ ಹಾರ್ಡ್ ಕಾಪಿ ಫಿಸಿಕಲ್ ಡಾಕ್ಯುಮೆಂಟ್ಸನ್ನು ನೀವು ಪರ್ಮನೆಂಟ್ ಅಡ್ರೆಸ್ ಅಥವಾ ಕರೆಂಟ್ ಅಡ್ರೆಸ್ ಆಗಲಿ ಅದಕ್ಕೆ ಕಳಿಸೋದಿಲ್ಲ. ಮತ್ತು ಮೋರ್ ದೆನ್ ಒನ್ ಕ್ಯಾಂಡಿಡೇಟ್ ಅಂದರೆ ಒಬ್ಬರಿಗಿಂತ ಹೆಚ್ಚು ಕ್ಯಾಂಡಿಡೇಟ್ಸು ಸೇಮ್ ಮಾರ್ಕ್ಸ್ ತಗೊಂಡಿದ್ರೆ ಅವರನ್ನು ಏಜ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಮತ್ತು ಇಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳು ಫ್ಯಾಕಲ್ಟಿ ಹಾಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಈ ಫ್ಯಾಕಲ್ಟಿ ಹಾಗೂ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗೆ ಇರತಕ್ಕಂಥ ಸ್ಯಾಲ್ರಿ 25 ಲಕ್ಷ ಪ್ರತಿ ವರ್ಷ. ಇನ್ನು ಇಲ್ಲಿ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ MBA ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂದರೆ MBA ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರತಕ್ಕದ್ದು. ಮತ್ತು ಏಜ್ ಲಿಮಿಟು ಮಿನಿಮಮ್ 28 ಇಯರ್ಸ್, ಮ್ಯಾಕ್ಸಿಮಮ್ 55 ಇಯರ್ಸ್. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು OBC ಅವರಿಗೆ 600 ರೂಪಾಯಿ, SC ST ಅವರಿಗೆ 100 ರೂಪಾಯಿಗಳು. ಮತ್ತು ಈ ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ಗಳು ಇಲ್ಲಿ ನೋಡಿ, 4/3/2019 ಸ್ಟಾರ್ಟಿಂಗ್ ಡೇಟು, ಮತ್ತು 24/4/2019 ಕ್ಲೋಸ್ ಆಗ್ತಿರೋದು. ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂದ್ರೆ, ನೀವು ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ www.sbi.co.in ಹೋಗಿಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ.